ಪ್ಲೀಸ್ ನನ್ನನ್ನ ಕ್ಷಮಿಸಿ. ನಾನು ನಮ್ಮ ಅಮ್ಮನ ಹತ್ರ ಹೋಗಬೇಕು. ದಯವಿಟ್ಟು ನನ್ನ ಬಿಟ್ಬಿಡಿ, ನಾನು ನಿಮಗೆ ಕೈ ಮುಗಿತೀನಿ. ನಿನ್ನ ನಾಟಕ ನೋಡಿ ನೋಡಿ ಸಾಕಾಗಿದೆ. ಇನ್ನೇನಿದ್ರು ನಿನ್ನ ನಾಟಕಕ್ಕೆ ಎಂಡ್ ಬರೆಯದೆ. ಏನೇ ನೀನು ಹೊಡೆಯೋಕ್ಕೂ ಮುಂಚೆ ಸಾಯೋ ಥರ ಕಿರಿಚ್ತಾ ಇದೆಯಾ? ಇನ್ನೇನಾದರೂ ನಿಜವಾಗ್ಲೂ ಹೊಡೆದು ಬಿಟ್ರೆ ಇನ್ನೆಷ್ಟೇ ಕಿರಿಚ್ತೀಯಾ? ಏಯ್, ಯಾರನ್ನು ಕಾಯ್ತಾ ಇದೀಯಾ? ಬಿಸಾಕದನ ತಗೋ. ಇದನ್ನ ಸೌಂಡ್ ಆಚೆ ಬರ್ದೇ ಇರೋ ರೀತಿ ಕೆಲಸ ಮಾಡಿ ಮುಗ್ಸೋ. ಪ್ಲೀಸ್. ನೋಡು, ಬಿಟ್ಬಿಡು ಅಕ್ಕನ್ನ, ಆಮೇಲೆ ಸರಿ ಇರಲ್ಲ. ಒಂದ್ ಹೆಜ್ಜೆ ಮುಂದೆ ಇಟ್ಟು ನಿಮ್ಮ ಅಕ್ಕನ ಕಥೆನ ಮುಗಿಸ್ಬಿಡ್ತೀನಿ. ಅಲ್ಲೇ ಇರೋ ಬನ್ನಿ, ಈ ಕಡೆ ಬಂದ್ರೋ? ಅವಳು ಕೇಳ್ರೋ? ಬಂದ್ರೋ? ಬಂದ್ರೋ? ಹಿಂದೆ ಹೋಗಿ, ಇನ್ನು ಹೇಳ್ತಿಲ್ವಾ ಹಿಂದೆ ಹೋಗಿ ಅಂದೆ. ನೀನ್ ನಡಿ. ಹೋ ನೋಡಿ, ಒಂದ್ ಹೆಜ್ಜೆ ಮುಂದೆ ಇಟ್ಟರು ಶೂಟ್ ಮಾಡ್ತೀನಿ. ನೀನೇ ನೋಡ್ತಿದ್ಯಾ? ನಡಿ. ಹೋಗ್ರ ನೀವು, ಅವಳ ಹಿಡೀರೋ ಫಸ್ಟ್. ನಿಂತ್ಕೊಳ, ಹೋಗ್ರ ಬೇಗ. ಏಯ್ ಬಾರೋ ಬೇಗ. ಅಯ್ಯೋ, ಅವಳು ತಪ್ಪಿಸ್ಕೊಂಡ್ಬಿಟ್ಲಲ್ಲ. ಯಜಮಾನ್ರು ಕೇಳಿದ್ರೆ ಏನ್ ಹೇಳೋದು? ಅಯ್ಯೋ ದೇವ್ರೇ. Ah!
ಅಖಿಲ್. ಮಾಯಾ, ಎಲ್ಲಿಗೆ ಹೋಗಿದ್ದೆ ನಾನು ಒಬ್ಬಳನ್ನೇ ಬಿಟ್ಟು? ನೀನಿಲ್ಲದೆ ಇಲ್ಲಿ ಏನೇನೆಲ್ಲ ಆಗಿದೆ ಅಂತ ಗೊತ್ತಾ? ಈಗ ನಾನು ಬಂದಾಯ್ತಲ್ಲ ಮಾಯ, ಎಲ್ಲ ಸರಿ ಹೋಗುತ್ತೆ. ಏನಿದೆಲ್ಲ, ಇವರೆಲ್ಲ ಯಾರು? ನಾನು ಹೇಳಿದ್ನಲ್ವಾ, ಬಾ ಬಾ ನೀನು. ಚೆನ್ನಾಗಿ ಇದೆಯಲ್ಲ? ನನ್ಗೇನು ಆಗಿಲ್ಲ ಮಾಯ, ಇದೆಲ್ಲ ಆ ಧರ್ಮೇಂದ್ರನ ಕೆಲಸ. ಡೋಂಟ್ ವರಿ ಮಾಯ, ಇನ್ನು ಮುಂದೆ ನಿನ್ನ ಗಂಡ ನಿನ್ ಜೊತೆಗೆ ಇರ್ತಾನೆ. ಇಂಥ 100 ಧರ್ಮೇಂದ್ರ ಬಂದ್ರು ನಮ್ಮನ್ ಏನು ಮಾಡಕ್ಕಾಗಲ್ಲ. ನಿಖಿಲ್ ಅಮ್ಮ, ಅಮ್ಮ ಸರಿ ನೀನ್ ಹೇಳ್ಬೇಡ, ಮೊದ್ಲಲ್ಲಿ ಹೋಗೋಣ. ನೀನ್ ಹೋಗು, ಕಾರ್ ಹತ್ತು ಹೋಗು. ನಿಖಿಲ್ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇರಿ ಬಾ. ಅಮ್ಮ ಅಮ್ಮ. ನಿಖಿಲ್ ನೀನ್ ಯಾವಾಗ ಬಂದ್ಯಪ್ಪ? ಈಗ ತಾನೆ ಬಂದೆ ಅಮ್ಮ. ಏನಮ್ಮ ಇದೆಲ್ಲ, ಬನ್ನಿ ಮೊದಲು ಹಾಸ್ಪಿಟಲ್ಗೆ ಹೋಗ್ಬೇಕು. ಪರವಾಗಿಲ್ಲ ನಿಖಿಲ್,
ನೀವಿಬ್ರು ಬಂದ್ರಲ್ಲ ಅಷ್ಟೇ ನನಗೆ ಧೈರ್ಯ ಬಂತು. ನನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡಿ, ನಾನು ಹುಷಾರಾಗ್ಬಿಡ್ತೀನಿ. ಅಮ್ಮ ನಿನಗೆ ತುಂಬಾ ಏಟಾಗಿದೆ, ಸುಮ್ಮನೆ ಬಾ. ಅಮ್ಮ ಪ್ಲೀಸ್. ಮಾಯಾ, ಕೇರ್ಫುಲ್ ಕೇರ್. ಅಮ್ಮ ಹುಷಾರು. ಈ ಮುದುಕುನ್ಗೆ ಮಾಯಿನ್ ಬಗ್ಗೆ ಇಷ್ಟೊಂದು ಅನುಕಂಪ ಇದೆಯಾ? ಇನ್ನೂ ಬಂದಿಲ್ಲ ಅಂತ ಹೀಗೆ ಓಡಾಡ್ತಾ ಇದ್ದಾನೆ. ಏನ್ಮವ ತುಂಬಾ ಬೇಜಾರಾಗಿರೋ ಹಾಗಿದೆ, ಏನಾಯ್ತು? ಏನಿಲ್ಲ, ಮನೆಯಿಂದ ಹೊರಗಡೆ ಹೋದವಳು ಇನ್ನೂ ಮನೆ ಕಡೆ ಬರ್ಲಿಲ್ವಲ್ಲ, ಎಲ್ಲಿ ಹೋಗಿರ್ತಾಳೆ ಏನ್ ಮಾಡ್ತಿರ್ತಾಳೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೋಡಿದ್ರ, ನನಗೆ ಅವಳ ಬಗ್ಗೆ ಯಾವುದೇ ಅನುಕಂಪ ಇಲ್ಲ ಅಂತ ಹೇಳ್ತೀರ ನೀವು, ಆದ್ರೆ ಅವಳು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಹೇಳಿ ಅವಳು ಬರೋ ದಾರಿನ ಕಾಯ್ಕೊಂಡು ಸುಮ್ಮನೆ ಟೆನ್ಷನ್ ಮಾಡ್ಕೋತೀರ? ನಾನು ಅವಳ ಮೇಲಿನ ಅನುಕಂಪಕ್ಕೋಸ್ಕರ ಕಾಯ್ತಾ ಇಲ್ಲ. ನಮ್ಮ ಪುಟ್ಟಿ ಮಾತಿಗೆ ಬೆಲೆ ಕೊಟ್ಟು ಅವಳಿಗೆ ಬೇಜಾರಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವಳನ್ನ ಈ ಮನೇಲಿ ಇಟ್ಕೊಂಡಿರೋದು. ಆದ್ರೆ ಅವಳು ಮಾಡ್ತಿರೋದೇನು? ಪುಟ್ಟಿನ ರೂಮಲ್ಲಿ ಕೂಡ ಹಾಕಿ ಇರ್ತಾ ಇದ್ದಾಳೆ, ಏನರ್ಥ? ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಮಾವ, ಈಗ ನೀವು ನನ್ನ ಟ್ರ್ಯಾಕ್ ಬರ್ತಿದ್ದೀರಾ? ನಿಮ್ಗೆ ಇವಾಗ ಮಾಯಿನ ಮೇಲೆ ದ್ವೇಷ ಹೊಡ್ತಿದೆ. ಇದು ಸ್ವಲ್ಪ ಬೇಗ ಆಗಿದ್ರೆ ಅವಳ ಜೀವನಾದ್ರೂ ಉಳಿತಿತ್ತೋ ಏನೋ. ನೋಡ್ ಧರ್ಮೇಂದ್ರ, ಅವಳು ಎಲ್ಲಿಗೆ ಹೋಗ್ತಾಳೆ, ಏನ್ ಮಾಡ್ತಾಳೆ, ಅದು ನನಗೆ ತಿಳ್ಕೊಳಕ್ ಸಾಧ್ಯನಾ? ಇದನ್ನ ಹೇಗೆ ಬಿಟ್ರೆ ಸರಿ ಹೋಗೋದಿಲ್ಲ. ಖಂಡಿತ ತಿಳ್ಕೊತೀನಿ ಮಾವ. ಅವಳ ಕತೆ ಮುಗೀತು ಅನ್ನೋ ವಿಷಯನ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಇಬ್ರು ತಿಳ್ಕೊತೀವಿ. ಮಾವ, ಇಷ್ಟೊತ್ತಾದ್ರೂ ಹೊರಗಡೆ ಹೋದವಳು ಬರ್ಲಿಲ್ಲ ಅಂತಂದ್ರೆ ಇದು ನೇರವಾಗಿ ನಮ್ಮ ಶ್ರೇಷ್ಠನ ಮೇಲೆ ಪರಿಣಾಮ ಬೀರುತ್ತೆ. ಗಾರ್ಡಿಯನ್ ಆಗಿ ಅವಳು ಮಗುನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ನನ್ಗನ್ಸುತ್ತೆ ಈಗ್ಲೂ ಅವಳು ಬೇರೇನೋ ದೊಡ್ಡ ಸ್ಕೀಮ್ ಹಾಕೊಂಡೇ ಬಂದಿರ್ತಾಳೆ. ಮಾವ, ನಿಮ್ಗೊಂದು ಮಾತು ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ಶ್ರೇಷ್ಠನ ಜವಾಬ್ದಾರಿನ ಆ ಮಾಯಿನ ಕೊಟ್ಟು ತಪ್ಪು ಮಾಡಿಬಿಟ್ರಿ. ಬದುಕು ಬಂದ್ಬಿಟ್ಯಾ?
ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಇಷ್ಟೊತ್ತು ಕೇಳ್ತಾ ಇದ್ರಲ್ಲ ಮಾವ, ಎಲ್ಲಿ ಹೋದ್ಲು ಅಂತ? ನೋಡಿ, ಈಗ ಉತ್ತರ ನಿಮ್ ಕಣ್ಮುಂದೇನೆ ಇದೆ. ಕೇಳಿ, ಇಡೀ ದಿನ ಎಲ್ಲೋ ಇವನ್ ಜೊತೆ ಸುತ್ತಾಡೋದಿಕ್ ಹೋಗಿರ್ಬೋದು. ಇಂಥವ್ರಿಗೆ ಮಗು ಬಗ್ಗೆ ಕಾಳಜಿ ಎಲ್ಲಿರುತ್ತೆ? ನೋಡಿ, ದಯವಿಟ್ಟು ಮರ್ಯಾದೆ ಕೊಟ್ಟು ಮಾತಾಡಿ. ಅವಳೇನು ಸುಮ್ಮನೆ ಸುತ್ತಾಡಕ್ ಹೋಗಿರ್ಲಿಲ್ಲ. ಮಾಯಾ ಮತ್ತೆ ನಿಖಿಲ್ ಅಮ್ಮ ಸುಮ್ನಿರು ಅಪ್ಪಾಜಿ. ಅದೇನಾಯ್ತು ಅಂದ್ರೆ, ಮಾಯಾ ಏನ್ ಹೇಳ್ತೀಯ ಇದಕ್ಕೆ? ಯಾಕೆ ಹೇಗ್ ಮಾಡ್ತಿದೀಯ? ನಿನಗೆ ಎಷ್ಟು ಸಾರಿ ಹೇಳ್ಬೇಕು? ಶ್ರೇಷ್ಠ ವಿಚಾರದಲ್ಲಿ ಒಂದು ಸ್ವಲ್ಪ ಕೂಡ ತೊಂದರೆ ಆದ್ರೂ ನಾನು ಸಹಿಸೋದಿಲ್ಲ ಅಂತ. ಅಂತದ್ರಲ್ಲಿ ನೀನು ಅವಳೊಬ್ಳನೇ ಬಿಟ್ಟು. ಅಪ್ಪಾಜಿ ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿ. ಮಾಯಾ ಏನ್ ಹೇಳ್ತೀಯ ಇದಕ್ಕೆ? ಯಾಕೆ ಹೇಗ್ ಮಾಡ್ತಿದೀಯ? ನಿನಗೆ ಎಷ್ಟು ಸಾರಿ ಹೇಳ್ಬೇಕು? ಶ್ರೇಷ್ಠ ವಿಚಾರದಲ್ಲಿ ಒಂದು ಸ್ವಲ್ಪ ಕೂಡ ತೊಂದರೆ ಆದ್ರೂ ನಾನು ಸಹಿಸೋದಿಲ್ಲ ಅಂತ. ಅಂತದ್ರಲ್ಲಿ ನೀನು ಅವಳೊಬ್ಳನೇ ಬಿಟ್ಟು. ಅಪ್ಪಾಜಿ ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿ. ನಾನು ಅಮ್ಮ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಹೋದಾಗ ಯಾರು ನಿನ್ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾರೆ? ಯಾರಾದ್ರೆ ನಮ್ಗೇನು ಮಾವ? ನೋಡಿ, ಇವಳು ಕಟ್ಟೋ ಕಥೆನೆಲ್ಲ ನಂಬೋದಿಕ್ ಹೋಗ್ಬೇಡಿ ನೀವು. ಈಗಾಗ್ಲೇ ಒಂದ್ಸರಿ ಚೆನ್ನಾಗಿ ಅಮಾರಿದೀವಿ ನಾವು, ಈಗ ತಕ್ಷಣಕ್ಕೆ ಹೊಸ ಕತೆ ಕಟ್ತಿದ್ದಾಳೆ. ಮಾಯಾ ಸುಳ್ಳು ಹೇಳ್ಬೇಡ. ಸರ್, ಮಾಯಾ ಸುಳ್ಳು ಹೇಳ್ತಿಲ್ಲ. ನಾನು ಸರಿಯಾದ ಟೈಮಿಗೆ ಅಲ್ಲಿ ಹೋಗಿಲ್ಲ ಅಂತಂದ್ರೆ ದೊಡ್ಡ ಅನಾಹುತನೇ ಆಗಿರೋದು. ಇವನಿಂದ ನಮ್ಮ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಸರ್, ಸುಧಮ್ಮಂಗೆ ತುಂಬಾನೇ ಏಟಾಗಿತ್ತು. ಟ್ರೀಟ್ಮೆಂಟ್ ಕೊಟ್ಟು ಕರ್ಕೊಂಡು ಬರೋಷ್ಟರಲ್ಲಿ ಇಷ್ಟು ಲೇಟ್ ಆಯ್ತು. ದಯವಿಟ್ಟು ಮಾಯಂಗ್ ಬೈಬೇಡಿ. ಸರಿ ಸರಿ ಮಾಯಾ, ಹುಷಾರಾಗಿರ್ಬೇಕಲ್ವಾ? ಇನ್ಮೇಲೆ ಹೀಗೆ ಒಬ್ಬೊಬ್ಬರೇ ಹೊರಗಡೆ ಹೋಗ್ಬಿಡಿ, ಆಲ ಸರಿ ಇಲ್ಲ. ಸರಿ ಮಾಯಾ. ಅಮ್ಮ ನೀವು ರೆಸ್ಟ್ ತಗೊಳ್ಳಿ, ಅಮ್ಮನ ಚೆನ್ನಾಗಿ ನೋಡ್ಕೋ. ಸರ್, ನಾನು ಇನ್ನು ಹೊರಡ್ತೀನಿ. ನಿಖಿಲ್, ಒಂದು ನಿಮಿಷ. ನೀವು ನಮ್ಮ ಮನೆಗೆ ಬಂದು ತುಂಬ ದಿನಗಳಾಗೋಯ್ತು. ಇವತ್ತು ನಮ್ಮ ಮನೇಲೇ ಇದ್ದು ಊಟ ಮಾಡ್ಕೊಂಡು ಹೋಗಿ. ಶ್ರೇಷ್ಠಾನ ಉಳಿಸ್ಕೊಟ್ಟಿರೋರು ನೀವು. ನಿಮಗೆ ನಾನು ಥ್ಯಾಂಕ್ಸ್ ಹೇಳೋ ಅವಕಾಶನೇ ಸಿಗಲಿಲ್ಲ. ಮಾಯಾ, ಇವ್ರನ್ನ ಕರ್ಕೊಂಡು ಒಳಗಡೆ ಬಾ. ಸರಿ ಸರ್, ಊಟ ಮಾಡ್ಕೊಂಡೇ ಹೋಗ್ತೀನಿ. ಹೆಂಡತಿ ಕೈ ರುಚಿ ನೋಡೋ ಅವಕಾಶ ಸಿಕ್ಕರೆ ನಾನು ಯಾಕೆ ಬಿಡ್ತೀನಿ? ಸರಿ ಓಯ್, ಬನ್ನಿ. ಒಳಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ?